ಕಂಡ ಇಬ್ಬರು ಕೂಲಿ ಕಾರ್ಮಿಕರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ರವಾನೆ ಮಾಡಿದ ರೋಗಿಯನ್ನ ಆಂಬ್ಯುಲೆನ್ಸ್ ಚಾಲಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿ 4 ಲಕ್ಷ ಬಿಲ್ಲು ಮಾಡಿಸಿದ ಘಟನೆ ಪಾವಗಡದಲ್ಲಿ ನಡೆದಿದೆ ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಪಾವಗಡದಲ್ಲಿ 4ನೇ ತಾರೀಕು ತಾಲೂಕಿನ ಗ್ರಾಮವೊಂದರಲ್ಲಿ ಇದ್ದಲು ಸುಡುವ ಕೆಲಸಕ್ಕಾಗಿ ಮಹಾರಾಷ್ಟ್ರದಿಂದ ತಾಲೂಕಿಗೆ ಬಂದಿರುವಂತ ಕಾರ್ಮಿಕರು ದ್ವಿಚಕ್ರ ವಾಹನದಲ್ಲಿ ಹೋಗುವ ವೇಳೆಯಲ್ಲಿ ಅಪಘಾತಗೊಂಡು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲೆಯಾಗಿರುತ್ತಾರೆ ಆದರೆ ವೈದ್ಯರು ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಪಾವಗಡದ ಸರ್ಕಾರಿ ಆಸ್ಪತ್ರೆ ವೈದ್ಯರು ರವಾನಿಸುತ್ತಾರೆ ಆದರೆ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಚಾಲಕ ಈರಣ್ಣ ಎಂಬಾತ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸದಂತೆ ವೈದ್ಯರ ಸಲಹೆಯನ್ನು ಪಾಲಿಸದೆ ಕೂಲಿ ಕಾರ್ಮಿಕರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಹೋಗಿ ಚಿಕಿತ್ಸೆ ನೀಡಲು ಮುಂದಾಗಿರುತ್ತಾನೆ ಕಾರ್ಮಿಕರಿಗೆ ಯಾವುದೇ ವಿಷಯ ತಿಳಿಯದ ಅಂತಹ ಸಮಯದಲ್ಲಿ ಕೇವಲ 2 ದಿನ ಚಿಕಿತ್ಸೆ ಪಡೆದಂತಹ ರೋಗಿಗಳ ಕುಟುಂಬದ ಸದಸ್ಯರಿಗೆ ಸುಮಾರು 4 ಲಕ್ಷ ಬಿಲ್ ಅನ್ನು ಕಂಡು ಕಂಗಾಲಾಗಿದ್ದಾರೆ ತುಮಕೂರು ಜಾನೆ ಕಥಾ ಅಂಕು ಗವರ್ನಮೆಂಟ್ ಹಾಸ್ಪಿಟಲ್ ಈ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ಕೇಗಾ ಕಮ್ ಸೆ ಕಮ್ 4 ಲಕ್ಷ ಖರ್ಚಾ ಹೋ ಅಮರ ಪೂರ ಗೈನಾ ಜೋ ಪೇನೆ ಕಾಯೆ ನಾ ಸಭಿ ಬೇಸ್ ಕೆ ಕೈಸಾ ತು ಭಿ ಕಿಯಾ ಅಭಿ 1 ರೂಪಾಯಿ ನೇ ಅಮರೆ ಪಾಸ್ ಪೂರ ಖಾಲಿ ಹೋ ಗಯಾ ನೇ ಗವರ್ನಮೆಂಟ್ ಹಾಸ್ಪಿಟಲ್ ಕಿದರ್ ರೆಫರ್ ಕಿಯಾ ತಾ ವೋ ತುಮಕೂರು ಕಾ ತುಮಕೂರು ಕ್ಯೂ ನೇ ಗಯಾ ये जबरदस्ती से लेके गया वो तो ओ हाँ ड्राइवर एम्बुलेंस का ड्राइवर हाँ एम्बुलेंस का ड्राइवर हाँ हाँ किधर बोल के बैंक किधर लेके गया वो सीधा कनवा हॉस्पिटल लेके कनवा हॉस्पिटल हाँ हाँ और वो सीधा 4 लाख खर्चा है 4 लाख हाँ 4 लाख आप क्या बोल रहे हैं अब आपके पास नहीं है पैसे 1 रुपया नहीं है हमारे पास जो पहनने का जो गहना है ना हमारा वो भी गया अभी 1 रुपया नहीं हमारे पास वो कितना दिन हुआ ये हुआ क्या ऐसा ऐसा अभी शुक्रवार को मेरे कितने दिन शुक्रवार को हुआ शुक्रवार 11:30 बजे हुआ ಇದರ ಬಗ್ಗೆ ಅವರಿಗೆ ಯಾವ ಆಸ್ಪತ್ರೆ ಏನು ಎಂಬುದು ಸಹ ತಿಳಿದಿರುವುದಿಲ್ಲ ಅಂತಹ ಬಡತನದ ಕೂಲಿ ಕಾರ್ಮಿಕರ ಮೇಲೆ ಇಂತಹ ಘಟನೆ ಸಂಭವಿಸಿದೆ ಆ ಕುಟುಂಬದ ಹೆಣ್ಣು ಮಕ್ಕಳು ಬೆಲೆ ಬಾಳುವ ವಸ್ತುಗಳನ್ನು ಮಾರಿ ಹಣ ನೀಡಲು ಮುಂದಾಗಿದ್ದಾರೆ ಆದರೆ ಇಂತಹ ಘಟನೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪದೇ ಪದೇ ಮರುಕಳಿಸುತ್ತಿದ್ದ ಸಂಬಂಧಪಟ್ಟ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಡವರು ಹಾಗೂ ಸಾಮಾನ್ಯ ಜನರು ಯಾರೂ ಸಹ ಸರ್ಕಾರಿ ಆಸ್ಪತ್ರೆಗೆ ಹೋಗಲು ಹಿಂಜರಿಯುತ್ತಿದ್ದಾರೆ ಇಂತಹ ಒಂದು ದಂಧೆಗಳು ಮಾಡುತ್ತಿರುವ ಈ ಸರ್ಕಾರಿ ಆಸ್ಪತ್ರೆ ಹೇಳೋರು ಕೇಳೋರು ಯಾರು ಇಲ್ಲವೇ ಎಂಬುದಂತಾಗಿದೆ ಇಂತಹ ಘಟನೆಗಳ ಬಗ್ಗೆ ಸ್ಥಳೀಯ ಸಂಘ ಸಂಸ್ಥೆಗಳು ಜಿಲ್ಲಾ ವೈದ್ಯಾಧಿಕಾರಿ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನೋಡಿದರೆ ಇದರಲ್ಲಿ ಇವರಿಗೆ ಎಷ್ಟು ಪಾಲು ಎಂಬಂತಿದೆ ಸುವರ್ಣ ನಾಯಕ್ ಸೇವಾಲಾಪುರ ಏನು ಸಮಸ್ಯೆ ಸರ್ ಸರ್ ಇದು ನಾವು 4ನೇ ತಾರೀಕು ಆಕ್ಸಿಡೆಂಟ್ ಆಗೈತೆ ಪಾಪ ಮಹಾರಾಷ್ಟ್ರ ಅವರು ಅಲ್ಲಿಂದ ಕರ್ಕೊಂಡ್ಬಂದು ತುಮಕೂರಿಗೆ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡವ್ರೆ ಅಲ್ಲಿಂದ ನಮ್ಗೆ ಅವ್ರು ಯಾರು ರೆಫರ್ ಮಾಡಿರೋದು ಇದು ಗೌರ್ಮೆಂಟ್ ಸರ್ಕಾರಿ ಪವಡದು ಸರ್ಕಾರಿ ಆಸ್ಪತ್ರೆ ಸರ್ ಅಲ್ಲಿಂದ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡವ್ರೆ ಅಲ್ಲಿಂದ ತಗೊಂಡೋಗಿ ಆಂಬ್ಯುಲೆನ್ಸ್ ಡ್ರೈವರು ಬೆಂಗಳೂರು ಕನ್ವಾ ಶ್ರೀ ಸಾಯಿ ಆಸ್ಪತ್ರೆಗೆ ಅಡ್ಮಿಷನ್ ಮಾಡವ್ರು ಓಕೆ ಎಲ್ಲಿಗೆ ರೆಫರ್ ತುಮಕೂರು ರೆಫರ್ ಮಾಡೋದು ಸರ್ಕಾರಿ ಆಸ್ಪತ್ರೆಗೆ ತುಮಕೂರು ಮಾಡೋರು ಸರ್ ಫಸ್ಟ್ ಅವ್ರು ಕರ್ಕೊಂಡೋಗಿರೋದು ಎಲ್ಲಿಗೆ ಬೆಂಗಳೂರು ಸರ್ ಬೆಂಗಳೂರಿಗೆ ಹಾಂ ಮತ್ತೆ ತದನಂತರ ಏನಾಯಿತು ಅದು 4 ಲಕ್ಷ ಬಿಲ್ಲಾಗೈತೆ ಅಲ್ಲಿ ನಮ್ಗೆ ಅವರು ಬಡವರು 200 ರೂಪಾಯಿ ದಿನ ಕುಳಿದು ದುಡಿ ಅವರು ಅದು ಥರ ಆಗೈತೆ ಅವ್ರು ಇನ್ನೂ ಯಾರು ಮಾಡ್ಬೇಕು ಸರ್ 4 ಲಕ್ಷ ಅವ್ರಿಗೆ ಗೊತ್ತಿಲ್ವ ಯಾವ ಹಾಸ್ಪಿಟ್ಲ್ ಏನು ಅಂತ ಪಾಪ ಅವ್ರು ಯಾವುದೂ ಗೊತ್ತಿಲ್ಲ ಸರ್ ನಾವು ಗೌರ್ಮೆಂಟ್ ಆಸ್ಪತ್ರೆ ಅಂತಾನೆ ಕರ್ಕೊಂಡು ಹೋಗೋವ್ರೆ ಕರ್ಕೊಂಡು ಹೋಗಿದ್ದಾರೆ ಏನು ಡ್ರೈವರ್ ಹೆಸರು ಯಾರು ಏನು ಅವರು ಡ್ರೈವರ್ ಹೆಸರು ಗೊತ್ತಿಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ ಅಂದ್ರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪದೇ ಪದೇ ಮಾನವ ಹಕ್ಕುಗಳು ಉಲ್ಲಂಘನೆ ನಡೆಯುತ್ತಿದ್ದರೂ ಸರ್ಕಾರ ಆಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಸೂಚನೆಯ ಸಂಗತಿ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಇದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಏಕೆಂದರೆ ಈ ಭಾಗದ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳು ಹಲವು ಬಾರಿ ಪತ್ರಿಕೆಗಳಲ್ಲಿ ಹಾಗೂ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ನಾಚಿಕೆಯ ಸಂಗತಿಯಾಗಿದೆ ನಮಸ್ತೆ ತರುಣ್ ಅಂತ ಹೇಳಿ ಆರ್ಕೆ ಆಂಬ್ಯುಲೆನ್ಸ್ ಮಾಲೀಕರು ನಮ್ಮ ತಂದೆಗೆ ಪಡ್ಕೊಟ್ಟಿದ್ದಂಥ ಸಮಾಜ ಸೇವೆ ಮಾಡ್ತಾ ನಾವು ಹಂಗೆ ಮುಂದುವರೆದವರು ಇವ್ರ ಹೆಸರು ಗೊತ್ತಿಲ್ಲ ಇವರು ಮಹಾರಾಷ್ಟ್ರ ಅವರು ಇವರು ಮೊನ್ನೆ ಶುಕ್ರವಾರ ಕಳೆದ ಶುಕ್ರವಾರ ಒಂದು ಆಕ್ಸಿಡೆಂಟ್ ನಡೆದಿದೆ ಪಳ್ಳವಳ್ಳಿ ರಸ್ತೆಯಲ್ಲಿ ಪಳ್ಳವಳ್ಳಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ನಡೆದಾಗ ಅಲ್ಲಿಂದ ನಮ್ಮ ಪಾವಗಡ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಬಂದಿದ್ದಾರೆ ಇವ್ರನ್ನ ಇಲ್ಲಿಂದ ಡಾಕ್ಟ್ರು ತುಮಕೂರು ರೆಫರ್ ಮಾಡಿದಾಗ ಸರ್ಕಾರಿ ಡ್ರೈವರು ನಮ್ಮ ಗೌರ್ಮೆಂಟ್ ಆಂಬ್ಯುಲೆನ್ಸ್ ಡ್ರೈವರು ಇಲ್ಲಿಂದ ಅವ್ರನ್ನ ತುಮಕೂರು ಕರ್ಕೊಂಡು ಹೋದಂಗೆ ಬೆಂಗಳೂರೊಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ ಜಬರ್ದಸ್ತಿ ಮಾಡಿ ಇಲ್ಲ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಅವ್ರು ಮೈಂಡ್ ವಾಶ್ ಮಾಡಿ ಅವ್ರ ಹತ್ರ ದುಡ್ಡಿಲ್ಲ ಅಂದರೂ ಸಹ ಇವ್ರನ್ನ ಇಲ್ಲಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ ಈಗ ಅವರಿಗೆ 4 ಲಕ್ಷ ಒಬ್ಬನಿಗೆ 80,000 ಒಬ್ಬನಿಗೆ ಅಲ್ಲಿ ಖರ್ಚಾಗಿದೆ ದುಡ್ಡು
ಅವ್ರ ಹತ್ರ ಇರೋ ಒಡವೆ ಅವ್ರ ಹತ್ರ ಏನ್ ದುಡ್ಡಿತ್ತೋ ತಿಂಗಳಿಗೆ ಸಂಪಾದಿಸಿರೋದು ಎಲ್ಲ ಹೋಗಿ ಹಾಸ್ಪಿಟಲ್ ಇಟ್ಟಿದಾರಂತೆ. ಈಗ ಒಂದು ರೂಪಾಯಿ ಇಲ್ವಂತೆ. ಏನ್ ಕೆಲಸ ಮಾಡ್ತಾ ಇದ್ರು ಅವರು? ಇವರು ಕಲ್ಲಿದ್ದಲು ಸುಡಕ್ ಬಂದಿದಾರಂತೆ ಮಹಾರಾಷ್ಟ್ರದಿಂದ. ಇವ್ರ ಪರಿಸ್ಥಿತಿ ಪಾಪ ಈಗ ಒಂಥರ ದುರಂತನೇ ಅಂತ ಹೇಳ್ಬೋದು. ಇದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಸರ್ಕಾರಿ ನೌಕರರಾದಂಥ ಸರ್ಕಾರಿ ಡ್ರೈವರ್ಗಳಿಗೆ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಮಾನವೀಯತೆ ಇರಬೇಕು ಸರ್ ಜನಗಳಲ್ಲಿ. ಯಾವುದೋ ಬೇರೆ ರಾಷ್ಟ್ರದಿಂದ ಬಂದಿದಾರಂತೆ, ಇವ್ರಿಗೆ ಯಾವುದೂ ಇಲ್ಲ ಅಂತ ತೊಗೊಂಡೋಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ ಬಿಟ್ಟರೆ ಅವ್ರ ಪರಿಸ್ಥಿತಿ ಏನು? ಇರೋರಾದರೆ ಒಂದು ಲೆಕ್ಕ ಸರ್, ಇಲ್ದಿರೋ ಹತ್ರ ತೊಗೊಂಡೋಗಿ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಬಿಟ್ಟರೆ ಈಗ 4 ಲಕ್ಷ ಒಬ್ರಿಗೆ 80,000 ಒಬ್ರಿಗೆ ಆಗಿದೆ ಅಂತೆ. ಈಗ ಇದ್ರ ಬಗ್ಗೆ ನೀವು ನಮ್ಮ ಪಾಗೋಡು ತಾಲೂಕು ಎಲ್ಲರೂ ಜನ ಸ್ಪಂದಿಸಬೇಕು. ನಮ್ಮ ಸರ್ಕಾರಿ ನೌಕರರಾಗಿರ್ಬೋದು, ನಮ್ಮ ತಹಸೀಲ್ದಾರರಾಗಿರ್ಬೋದು, THO ಅವರು ತಕ್ಷಣವೇ ಈ ಕಾರ್ಮಿಕರಿಗೆ ಆಗಿರುವಂತಹ ಸಮಸ್ಯೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯವರು ಗಮನಹರಿಸಿ ಬಡ ಕುಟುಂಬದವರಿಗೆ ನ್ಯಾಯ ಕಲ್ಪಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.